ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ಸ್ಟೂಡೆಂಟ್ಸು ಆಯುಷ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಗೆ ಕಾಯ್ತಾಯಿದ್ರು ಅವ್ರಿಗೊಂದು KEA ಕಡೆಯಿಂದ ಬ್ರೇಕಿಂಗ್ ನ್ಯೂಸ್ ಇದೆ. ಆ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ಬ್ರೇಕಿಂಗ್ ನ್ಯೂಸ್ನ ನೀವು ತಿಳ್ಕೊಳ್ಳೋಕೆ ಮೊದಲೇ, ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಸ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಇತ್ತೀಚಿನ ಪ್ರಕಟಣೆಗಳು ಅಂತಿದೆ, ಅಲ್ಲಿ ನೋಡೋದಾದರೆ 6-1 UG NEET ಆಯುಷ್ ಅಭ್ಯರ್ಥಿಗಳಿಗೆ ಪ್ರಮುಖ ಸಂದೇಶ. ಓಕೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಓಕೆ ಇಲ್ಲಿ ನೋಡ್ಬೋದು ನೀವು KEA ಅವರು ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ರಿಟ್ ಅರ್ಜಿ ಸಂಖ್ಯೆ ಓಕೆ 25/785/2022 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಮೇರೆಗೆ 2022 UG ಆಯುಷ್ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಅಂತ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಇಂಗ್ಲೀಷಲ್ಲಿ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಆಫ್ UG ಆಯುಷ್ 2022 ಹ್ಯಾಸ್ ಬೀನ್ ಟೆಂಪರರಿ ಸ್ಟಾಪ್ಡ್ ಆ್ಯಸ್ ಪರ್ ದಿ ಇಂಟರಿಮ್ ಆರ್ಡರ್ ಆಫ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ವಿತ್ ಪಿಟಿಷನ್ ನಂಬರ್ 25785/2022 ಓಕೆ. ಸೊ ಈ ಒಂದು ಬ್ರೇಕಿಂಗ್ ನ್ಯೂಸು KEA ಕಡೆಯಿಂದ ಸೊ ಈಗ ತಾನೇ ರಿಲೀಸ್ ಆಗಿದೆ. ಈಗ ಆಲ್ರೆಡಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ಗೆ ಅವ್ರು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಟ್ಟಿದ್ದ, ಬಟ್ ಇದು ಅಂಥ ಅಭ್ಯರ್ಥಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಆಯಿತಾ, ಮುಂದೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ KEA ಕಡೆಯಿಂದ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ನ, ಅದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.